ವಿರಾಮದ ನಂತರ ಮತ್ತೊಮ್ಮೆ ಆಹಾರವೇ ಔಷಧಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಈ ಚಳಿಗಾಲ ಅಂದ್ರೆ ಶಿಶಿರ ಋತು ಅಂತ ಏನು ಹೇಳ್ತೀವಿ, ಇಂಥ ಟೈಮಲ್ಲಿ ಸಾಮಾನ್ಯವಾಗಿ ಬರುವಂತಹ ಕಾಯಿಲೆಗಳ ನಿವಾರಣೆಗೆ ಯಾವ ಒಂದು ರೆಸಿಪಿ ಸೂಕ್ತ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ವಿ. ಮತ್ತೊಂದು ರೆಸಿಪಿಯನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಅನುಭವಿ ಆಯುರ್ವೇದ ತಜ್ಞರಾದಂತಹ ಡಾಕ್ಟರ್ ಮಂಜುನಾಥ್ ನಾಯಕ್ ಅವರು. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಚಳಿಗಾಲ ಶಿಶಿರ ಋತು ಅಂತ ಏನು ಹೇಳ್ತೀವಿ, ಇಷ್ಟು ದಿನಗಳ ಕಾಲ ಅನ್ಸಿರ್ಲಿಲ್ಲ ಚಳಿ ಅಂತ, ಬಟ್ ಲಕ್ಕಿಲಿ ಎಷ್ಟೋ ವರ್ಷಗಳ ಹಿಂದೆ ಫೀಲ್ ಆದಂತ ಚಳಿ ಮತ್ತೆ ನಮ್ಗೀಗ ಫೀಲ್ ಆಗ್ತಾ ಇದೆ. ಸೊ ಇಂಥ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಜಾಯಿಂಟ್ಸ್ ಪೇನ್ಗಳೆಲ್ಲ ಹೆಚ್ಚಾಗ್ತಾ ಇರುತ್ತೆ, ನೆಗಡಿ ಕೆಮ್ಮು ಜ್ವರ ಇತರ ಕಾಯಿಲೆಗಳು ಬರ್ತಾನೆ ಇರುತ್ತೆ. ಸೊ ಇದಕ್ಕೆಲ್ಲ ರಾಮಬಾಣವಾಗಿ ಕೆಲಸ ಮಾಡುವಂತಹ ಪ್ರಿವೆಂಟಿವ್ ಆಗಿ ತಗೋಬಹುದಾದಂತಹ ಮೆಡಿಸಿನ್ ಯಾವುದು, ಔಷಧಿ ರೂಪಿಯ ಆಹಾರ ಯಾವುದು? ಸೊ ನಿಮ್ಮ ಮೆಡಿಸಿನ್ ರೂಪದಲ್ಲಿ ಅಂದ್ರೆ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ ಚ್ಯವನಪ್ರಾಶ, ಅದು ತಗೋಬಹುದು. ಬಟ್ ಏನಂದ್ರೆ ಅದ್ರಲ್ಲಿ ಕೆಲವು ಲಿಮಿಟೇಷನ್ಸ್ ಇದೆ, ಅದರಲ್ಲಿ ಸಕ್ಕರೆ ಪ್ರಮಾಣ ಇರೋದ್ರಿಂದ ಈ ಸಕ್ಕರೆ ಕಾಯಿಲೆ ಅವರು ತಗೊಳ್ಳೋದಕ್ಕಾಗಲ್ಲ ಲಾಂಗ್ ಟೈಮಲ್ಲಿ. ಓಕೆ, ಇಮ್ಯುನಿಟಿ ಇಂಪ್ರೂವ್ ಆಗೋದಿಲ್ಲ. ಸೊ ನಾನು ಒಂದು ದ್ರವ ರೂಪದಲ್ಲಿ ಅಂದರೆ ಒಂದು ಪಾನೀಯ ರೂಪದಲ್ಲಿ ಅಮೃತ ಬಳ್ಳಿನ ಮುಖ್ಯವಾದ ದ್ರವ್ಯ ಆಗಿ ಉಪಯೋಗಿಸಿ ಒಂದು ಪಾನೀಯನ ಹೇಗೆ ತಯಾರಿಸೋದು ಅಂತ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಓಕೆ, ಸೊ ಅಮೃತ ಬಳ್ಳಿ ಪಾನೀಯ ತಗೊಂಡ್ರೆ ಶಿಶಿರ ಋತುವಲ್ಲಿ ಬೇಕಾಗುವಂತಹ ಅನೇಕ ಶಕ್ತಿ ಇಮ್ಯುನಿಟಿಯನ್ನ ಕೊಟ್ಟುಬಿಡುತ್ತಂತೆ. ಹಾಗಿದ್ರೆ ಈ ಪಾನೀಯ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನ ನೋಡ್ಕೊಂಬನ್ನಿ. ಅಮೃತ ಪಾನೀಯ ಬೇಕಾಗುವ ಪದಾರ್ಥಗಳು: ತುಳಸಿ, ಅರಿಶಿನ, ಕಾಳುಮೆಣಸು, ಶುಂಠಿ, ಬೆಲ್ಲ. ಬೇಕಾಗುವ ಸಾಮಗ್ರಿಗಳನ್ನ ನೋಡಿದ್ರಿ ಅಲ್ಲ, ಫಸ್ಟ್ ಏನ್ ಮಾಡ್ಕೋತಿದ್ರಿ ಸರ್? ಮೊದಲನೇಗೆ ನೀರು ಕುದಿಸ್ಕೊಳ್ಳೋಣ. ಹೆಸರು ಮಾತ್ರ ಅಮೃತ ಬಳ್ಳಿ ಸರ್, ಆದ್ರೆ ಅದ್ರಲ್ಲಿ ಇರೋದ್ ಮಾತ್ರ ಕಾರ್ಕೋಟ ವಿಷ, ಅಷ್ಟು ಕಹಿ ಇರುತ್ತೆ. ಸೊ ಈಗ ನೀರು ಸ್ವಲ್ಪ ಕುದಿತಾ ಇರ್ಲಿ, ಅದಕ್ಕೆ ಮೊದಲನೇ ಇಂಗ್ರೀಡಿಯಂಟ್ ಆಗಿ ನಾವು ಅಮೃತ ಬಳ್ಳಿನ ಹಾಕೊಳ್ಳೋಣ. ಇದು ನೋಡಿ ಅಮೃತ ಬಳ್ಳಿಯ ಎಲೆ ಅಲ್ಲ, ನಾನು ಅದರ ಕಾಂಡನ ಉಪಯೋಗಿಸ್ತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ನಾವು ನೀರಲ್ಲಿ ಕುದಿಸ್ಬೇಕು, ಯಾಕಂದರೆ ಅದರಲ್ಲಿರೋ ಸ್ವರಸಗಳೆಲ್ಲ ಸ್ವಲ್ಪ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಆಗ ಆ ಒಂದು ದ್ರವ್ಯದಲ್ಲಿರುವಂಥ ಒಂದು ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ ಕೂಡ ಆ ಒಂದು ಲಿಕ್ವಿಡ್ಗೆ ಬರುತ್ತೆ. ಓಕೆ, ಹಾಗಾಗಿ ಕಷಾಯ ಫಾರ್ಮಲ್ಲಿ ತೊಗೊಂಡ್ರೆ ಜಾಸ್ತಿ ಎಫೆಕ್ಟಿವ್ ಇರುತ್ತೆ. ಸೊ ಈ ಅಮೃತ ಬಳ್ಳಿ ನೀವು ಸಾಮಾನ್ಯವಾಗಿ ಕೇಳಿರ್ತೀರ, ಈ ಡೆಂಗಿ ಬಂದಾಗ ಅಥವಾ ವೈರಲ್ ಫೀವರ್ ಬಂದಾಗ ಇದನ್ನ ಹೆಚ್ಚಾಗಿ ಉಪಯೋಗಿಸ್ತಾರೆ ಮನೆಯಲ್ಲೆಲ್ಲ. ಸೊ ಹಾಗಾಗಿ ಅದು ಬರಕ್ ಮುಂಚೆನೆ ಈ ಜ್ವರ ಇಂಥದ್ದೆಲ್ಲ ಈ ಒಂದು ಚಳಿಗಾಲ ಬಂದಾಗ ಏನಾಗುತ್ತೆ, ಸೀಸನಲ್ ವೇರಿಯೇಷನ್ನು. ಸೊ ಅದು ಚೇಂಜ್ ಆದಾಗ ವ್ಯಕ್ತಿಯ ಒಂದು ಶರೀರದಲ್ಲೂ ಆತನ ಒಂದು ಕ್ರಿಯೆಯಲ್ಲಿ ವ್ಯತ್ಯಾಸಗಳಾಗ್ತವೆ. ಸಡನ್ ಆಗಿ ಥಂಡಿ ಆದಾಗ ಈ ನೆಗಡಿ ಜ್ವರ ಕೆಮ್ಮು ಈ ಥರದ್ದೆಲ್ಲ ಬರುತ್ತೆ, ಪ್ಲಸ್ ಜಾಯಿಂಟ್ಸ್ ಪೇನು ಬರುತ್ತೆ ಈ ಚಳಿಗೆ. ಸೊ ಅಮೃತ ಬಳ್ಳಿ ಕೇವಲ ಫೀವರ್ ಅಷ್ಟೇ ಅಲ್ಲ, ಅದು ಜಾಯಿಂಟ್ಸ್ ಪೇನು ಕಡಿಮೆ ಮಾಡುವಂಥ ಒಂದು ಕೆಪಾಸಿಟಿ ಇದೆ. ಹಾಗಾಗಿ ಅಮೃತ ಬಳ್ಳಿ ಒಂದು ಆಲ್ರೌಂಡ್ ಡ್ರಗ್ ಅಂತ ಹೇಳ್ಬೋದು. ಸೊ ಅದನ್ನು ನಾನು ಮೇನ್ ಇಂಗ್ರೀಡಿಯೆಂಟ್ ಆಗಿ ಉಪಯೋಗಿಸ್ತಾ ಇದ್ದೀನಿ ಇವತ್ತು. ಸೊ ನೆಕ್ಸ್ಟ್ ನಾವು ಸ್ವಲ್ಪ ತುಳಸಿನ ಆ್ಯಡ್ ಮಾಡ್ಕೊಳ್ಳೋಣ. ತುಳಸಿ ಒಂದು 2-3 ಎಲೆನ ನಾವು ಹಾಕೊಳ್ಳೋಣ. ಸೊ ತುಳಸಿ ಬಂದ್ಬಿಟ್ಟು ಅದರಲ್ಲಿ ಆಂಟಿ ವೈರಲ್, ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಮೈಕ್ರೋಬಿಯಲ್ ಏನೇನಿದೆ ಎಲ್ಲ ಇದೆ ಅದರಲ್ಲಿ, ಎಲ್ಲ ಆಂಟಿಗಳು ಸೇರ್ಕೊಂಡು ಎಲ್ಲ ಇದೆ. ಸೊ ಹಾಗಾಗಿ ನೆಗಡಿ ತಡೆಯುತ್ತೆ, ಜ್ವರನ್ ತಡೆಯುತ್ತೆ, ಆಮೇಲೆ ಜೊತೆ ಜೊತೆಲಿ ಇಮ್ಯುನಿಟಿ ಪವರ್ನು ಇಂಪ್ರೂವ್ ಮಾಡುತ್ತೆ. ಆಮೇಲೆ ಈ ಸಾಮಾನ್ಯವಾಗಿ ಕಾಡುವಂಥ ಒಂದು ಸಮಸ್ಯೆ ಈ ಬೆಳಗ್ಗೆ ತಕ್ಷಣ ಸೀನ್ ಬರುವಂಥದ್ದು, ಅದು ಈ ಒಂದು ತುಳಸಿ ಎಲೆಗಳಿಂದ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಅರಶಿನ ಹಾಕೊಳ್ಳೋಣ ಸ್ವಲ್ಪ. ಸಿ ಅರಶಿನ ಯಾಕೆ ಯೂಸ್ ಮಾಡ್ತೀನಿ ಅಂದರೆ ಎಗೇನ್ ಆ್ಯಂಟಿ ಇನ್ಫ್ಲಮೇಟ್ರಿ, ಆಮೇಲೆ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್. ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಇರೋದ್ರಿಂದ ಹೊರಗಡೆಯಿಂದ ಶರೀರದ ಮೇಲಾಗುವಂಥ ಒಂದು ಇನ್ಫೆಕ್ಷನ್ನ ತಡೆಯುವಂಥ ಒಂದು ಕೆಪಾಸಿಟಿ ಈ ಒಂದು ಅರಶಿನದಲ್ಲಿರುತ್ತೆ. ಹಾಗಾಗಿ ಈ ಅರಶಿನ ನಾನು ಉಪಯೋಗಿಸ್ಕೊತಾ ಇದ್ದೀನಿ. ಓಕೆ ಓಕೆ. ಸೊ ಆಮೇಲೆ ಈ ಋತು, ಈ ಸಡನ್ ನೀವು ಹೇಳಿದ್ರೆ ಈ ಶಿಶಿರ ಋತು ಇದು ಬಂದಾಗ ಆಹಾರ ಕ್ರಮ ಕೂಡ ಬದಲಾಗಬೇಕು. ಈ ತಂಪಾದ ಪದಾರ್ಥಗಳು, ಆಮೇಲೆ ಕಷ್ಟವಾಗಿ ಜಾಸ್ತಿ ಟೈಮ್ ತಗೊಳ್ಳೋಂಥ ಒಂದು ಆಹಾರ ಪದಾರ್ಥ ಡೈಜೆಷನ್ಗೆ ಅದನ್ನು ಅವಾಯ್ಡ್ ಮಾಡಬೇಕು. ಆ ಒಂದು ಸೀಸನಲ್ ಫ್ರೂಟ್ಸು, ಆ ಋತು ತಕ್ಕಾಗಿ ಏನು ಹಣ್ಣು ಹಂಪಲುಗಳು ಸಿಗ್ತವೆ ಅದನ್ನು ಸೇವಿಸ್ಬೇಕು. ಹಾಗಾಗಿ ಆರೋಗ್ಯ ಚೆನ್ನಾಗಿರುತ್ತೆ ನೋಡಿ. ಆ ದೇವರು ಅಷ್ಟೇ, ಯಾವ ಥರ ಒಂದು ಸೃಷ್ಟಿ ಇದೆ, ಆ ಒಂದು ಋತು ತಕ್ಕಾಗಿ ಆ ಹಣ್ಣು ಆ ಸೀಸನ್ಗೆ ಬರುತ್ತೆ. ಆ ಹಣ್ಣು ಸೇವಿಸಿದ್ರೆ ಆ ವ್ಯಕ್ತಿಗೆ ಆರೋಗ್ಯ ಬರುತ್ತೆ. ಹಾಗಾಗಿ ಆ ಸೀಸನಲ್ ಫ್ರೂಟ್ಸ್ ಏನಿದೆ ಸೇವಿಸ್ಬೇಕು. ಆಮೇಲೆ ವ್ಯಾಯಾಮ ಮಾಡ್ರೇಟ್ ಆಗಿ ಮಾಡಲಿ, ಎಕ್ಸಸೈಸ್ ಆಗಿ ಮಾಡೋದು ಬೇಡ. ಆಮೇಲೆ ಅರ್ಲಿ ಮಾರ್ನಿಂಗ್ ಬೆಳಗ್ಗೆನೆ ಎದ್ದು ವಾಕಿಂಗ್ ಹೋಗೋದು ಅಥವಾ ಲೇಟ್ ನೈಟ್ ಏನೋ ಹೊರಗಡೆ ಸುತ್ತಾಡೋದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನೆಕ್ಸ್ಟ್ ಕಾಳುಮೆಣಸು ಹಾಕೊಳ್ಳೋಣ. ಈ ಕಾಳುಮೆಣಸು ಒಂದು 3-4 ಹಾಕೊಂತ ಇದ್ದೀನಿ, ಯಾಕಂದ್ರೆ ಕಾಳುಮೆಣಸು ಬೇಸಿಕಲಿ ಕೆಮ್ಮನ ನಿಯಂತ್ರಣ ಮಾಡುತ್ತೆ. ಆಮೇಲೆ ಈ ವೆದರಲ್ಲಿ ಸಾಮಾನ್ಯವಾಗಿ ಗಂಟ್ಲು ನೋವು ಬರುತ್ತೆ, ಟಾನ್ಸಿಲೈಟಿಸ್ ಇರುತ್ತೆ, ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ. ಆಮೇಲೆ ಒಣ ಕೆಮ್ಮು, ಕೆಮ್ತಾ ಇರ್ತಾರೆ, ಈ ಸ್ವಲ್ಪ ಡಸ್ಟ್ ಇರುತ್ತೆ, ಮಳೆ ಇರಲ್ವಲ್ಲ, ಸೊ ಡಸ್ಟ್ ಬಂದಾಗಲೂ ಕೂಡ ಕೆಮ್ಮಾಗುತ್ತೆ. ಸೊ ಸಡನ್ ವೇರಿಯೇಷನ್ಸ್ ಆಗುತ್ತೆ, ಬಿಸಿಲಿರುತ್ತೆ,
ಚಳಿ. ಸೊ ಹಾಗಾಗಿ ವ್ಯತ್ಯಾಸ ಆಗಿ ಕೆಮ್ಮು ಫಸ್ಟ್ ರಿಯಾಕ್ಷನ್ ಬರೋದೇ ಕೆಮ್ಮು ಮತ್ತೆ ನೆಗಡಿ. ಸೊ ಈ ಕೆಮ್ಮನ ತಡೆಗಟ್ಟೋದಕ್ಕೆ ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಹಾಗಾಗಿ ಈ ಒಂದು ಕರಿಮೆಣಸು ನಾನು ಆಡ್ ಮಾಡ್ಕೊತಾ ಇದ್ದೀನಿ. ವೀಕ್ಷಕರು ಕೂಡ ಆಸಿಡಿಟಿ ಇರೋರು ಒಂದು 2-3 ಹಾಕೊಳ್ಳಿ, ಅದಕ್ಕಿಂತ ಹೆಚ್ಚಾಗಿ ಕರಿಮೆಣಸು ಹಾಕೊಳ್ಳೋದು ಬೇಡ. ಓಕೆ, ಆಮೇಲೆ ಮೇನ್ ಡ್ರಗ್ ನಮ್ದು ಶುಂಠಿ. ಶುಂಠಿ ಇದು 2 ಪೀಸ್ ಅಷ್ಟು ನಾನು ಹಾಕೊಂತಾ ಇದ್ದೀನಿ. ಈಗ ನೆಕ್ಸ್ಟ್ ನಾವು ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ. ಹಬ್ಬ ಸದ್ಯ. ಸೊ ಬೆಲ್ಲ ನಿಮ್ಗೆ ಎಷ್ಟು ಬೇಕು ರುಚಿ ತಕ್ಕಾಗಿ ಹಾಕೋಬಹುದು. ನಾನು ಒಂದು ಸಣ್ಣ ಪೀಸ್ ಬೆಲ್ಲ ಹಾಕೊಂಡಿದ್ದೀನಿ. ಸೊ ಈ ಬೆಲ್ಲ ಏನ್ ಮಾಡುತ್ತೆ ಅಂದ್ರೆ ಈ ಟೇಸ್ಟ್ ಕೊಡುತ್ತೆ, ಯಾಕಂದ್ರೆ ಅಮೃತ ಬಳ್ಳಿ ಕಹಿ, ತುಳಸಿ ಕಹಿ, ಕರಿಮೆಣ್ ಸ್ವಲ್ಪ ಖಾರ. ಸೊ ಅರಶಿನೂ ಅಷ್ಟು ರುಚಿ ಕೊಡೋದಿಲ್ಲ. ಹಾಗಾಗಿ ಈ ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಹಾಕಿದ್ರೆ ನ್ಯಾಚುರಲ್ ಆಗಿ ನಿಮ್ಗೆ ಸ್ವೀಟ್ ಟೇಸ್ಟ್ ಬರುತ್ತೆ. ಹಾಗಾಗಿ ಇದು ಮಕ್ಕಳು ಕೂಡ ತಗೊಬಹುದು. ಸೊ ಸಕ್ಕರೆ ಕಾಯಿಲೆ ಇರೋರು ಬೆಲ್ಲನ ಕಡಿಮೆ ಪ್ರಮಾಣದಲ್ಲಿ ತಗೊಳ್ಳಿ, ಅಥವಾ ಬೇಡ ಅದನ್ನ ಅವಾಯ್ಡ್ ಮಾಡಿ ಅವರು ತಗೊಬಹುದು. ಇನ್ನು ಸಕ್ಕರೆ ಕಾಯಿಲೆನೂ ಕಡಿಮೆ ಆಗುತ್ತಿದ್ರಿಂದ. ಹೌದು ಹೌದು ಹೌದು. ಸೊ ಪಾನೀಯ ಇನ್ನೇನು ತಯಾರಾಗಿದೆ, ಇದನ್ನ ಒಂದು ಬೌಲ್ಗೆ ನಾವು ಹಾಕೊಳ್ಳೋಣ. ಸೊ ಅಮೃತ ಬಳ್ಳಿ, ಸೊ ಅಮೃತ ಬಳ್ಳಿಯ ಪಾನೀಯ ತಯಾರಾಗಿದೆ. ಇದು ಸರ್ವರೋಗ ನಿವಾರಕ ಪಾನೀಯ ಅಂತಾನು ಹೇಳ್ಬೋದು. 400 ml ನೀರು ಹಾಕಿದ್ದೀನಿ, ಅದನ್ನ 100 ml ಬರೋವರೆಗೂ ಕುದಿಸಿದ್ದೀನಿ. ಕುದಿಸಿದ್ಮೇಲೆ 50 ml ಬೆಳಗ್ಗೆ ತೊಗೊಬೇಕವರು, 50 ml ಸಂಜೆ ತೊಗೊಳಕ್ಕೆ ಸ್ವಲ್ಪ ಉರಿ ಬೆಚ್ಚ ಮಾಡಿ ತೊಗೊಬೋದು. ಈ ಒಂದು ಪ್ರಿಪ್ರೇಷನ್ ಯಾರಾದರೂ ತೊಗೊಬೋದು, ಏನು ಕಾಂಟ್ರಡಿಕ್ಷನ್ಸ್ ಇಲ್ಲ, ಎಲ್ಲ ವಯಸ್ಸಿನವ್ರು ತೊಗೊಬೋದು. 10 ವರ್ಷದ ಕೆಳಗೆ ಕೊಡುವಾಗ ಒಂದು 25 ml ಅಷ್ಟು ಪ್ರಮಾಣ ಕೊಡಿ, ಅದ್ರ ಮೇಲೆ ಹೆಚ್ಚಾಗಿ ಕೊಡಕ್ಕೆ ಹೋಗ್ಬಿಡಿ ಅಂತ ನಾನು ವೀಕ್ಷಕರಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ ಸರ್. ಓಕೆ, ಬಿಸಿ ಬಿಸಿ ಆಗಿರುವಂತಹ ಅಮೃತ ಬಳ್ಳಿ ಪಾನೀಯ ರೆಡಿ ಆಗಿದೆ. ನೋಡೋದಕ್ಕೆ ಬಹಳ ಆಯುರ್ವೇದಿಕ್ ಕೈಂಡ್ ಆಫ್ ಪಾನೀಯಗಳು, ನೋಡಿದ್ರೆ ಹೇಗನ್ಸುತ್ತೋ ಹಂಗೆ ಅನ್ಸುತ್ತೆ. ಚೆನ್ನಾಗಂತೂ ಅನ್ನಿಸ್ತಾ ಇದೆ, ಇಷ್ಟ ಆಗ್ತಾ ಇದೆ, ಒಳ್ಳೆ ಪರಿಮಳ ಬರ್ತಾ ಇದೆ, ಟೇಸ್ಟ್ ಮಾಡ್ಬೇಕು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಬೇಗ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಅಮೃತ ಬಳ್ಳಿಯ ಪಾನೀಯ ಮಾಡುವ ವಿಧಾನ: ಪಾತ್ರಿಕೆ ನೀರು, ಅಮೃತ ಬಳ್ಳಿ, ತುಳಸಿ, ಅರಿಶಿನ, ಕಾಳುಮೆಣಸು, ಶುಂಠಿ, ಬೆಲ್ಲ ಹಾಕಿ ಕಾಯಿಸಿದರೆ ಅಮೃತ ಬಳ್ಳಿಯ ಪಾನೀಯ ಸವಿಯಲು ಸಿದ್ಧವಾಗಿರುತ್ತೆ. ರೀಕ್ಯಾಪ್ ನೋಡಿದ್ರಿ ಅಲ್ಲ, ಇದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಆದ್ರೆ ಡಾಕ್ಟರ್, ಇವಾಗ ಅಮೃತ ಬಳ್ಳಿಯನ್ನ ಸರ್ವ ಋತುವಲ್ಲೂ ಬಳಸಬಹುದು ಅಂತ ಹೇಳಿದ್ರಿ, ಆದ್ರೆ ಈ ಒಂದು ಕಾಂಬಿನೇಷನ್ ಅಲ್ಲಿ ಬಳಸಬಹುದಾ? ಸೊ ಈ ಬೇಸಿಗೆಗಾಲದಲ್ಲಿ ಇದನ್ನ ಉಪಯೋಗಿಸ್ತಾ ಇದ್ರೆ ಒಳ್ಳೇದು ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಅಂದ್ರೆ ಇದರಲ್ಲಿ ತೀರ ತೀಕ್ಷ್ಣವಾಗಿರುವಂತಹ ದ್ರವ್ಯಗಳು ಹಾಕಿರೋ ಕಾರಣ, ಇಲ್ಲ ಅಂದ್ರೆ ಅಮೃತ ಬಳ್ಳಿಯನ್ನ ಬಳಸ್ಕೋಬಹುದು ಬೇರೆ ರೂಪದಲ್ಲಿ. ಓಕೆ, ಥ್ಯಾಂಕ್ ಯು. ಸೊ ಈಗ ಸದ್ಯಕ್ಕೆ ಇದನ್ನ ಟೇಸ್ಟ್ ಮಾಡುವಂತಹ ಸಮಯ. ಕಹಿ ಸರ್, ಸಿಕ್ಕಾಪಟ್ಟೆ ಕಹಿ ಇದೆ. ಅದ್ರ ಮಧ್ಯೆ ಒಂದು ಸ್ವಲ್ಪ ತುಳಸಿ ಫ್ಲೇವರ್ ಸಿಗ್ತಾ ಇದೆ, ಮತ್ತೆ ಅರಿಶಿಣದ ಒಂದು ಟೇಸ್ಟ್ ಸಿಗ್ತಾ ಇದೆ. ಬಟ್ ಅಮೃತ ಬಳ್ಳಿ ಗೊತ್ತು, ಶರೀರಕ್ಕೆ ಹೋದ್ಮೇಲೆ ಅದು ಅಮೃತ ಅಂತ, ನಾಲ್ಗೆಗೆ ಮಾತ್ರ ಇದು ವಿಷ ಸರ್. ಆದರೆ ಬಟ್ ಡೆಫಿನೆಟ್ಲಿ ಹೆಲ್ಪ್ಫುಲ್ ಅಂತ ನನಗೆ ಗೊತ್ತಿದೆ, ನಿಮಗೂ ಗೊತ್ತಿರಲಿ. ಅಮೃತ ಬಳ್ಳಿಯನ್ನು ಮತ್ತೆ ಯಾವ ರೀತಿಯಾಗಿ ರುಚಿಕರವಾಗಿ ಒಂದು ಸೀಸನ್ನಲ್ಲಿ ತೊಗೋಬಹುದು ಅಂತ ಯೋಚನೆ ಮಾಡೋಣ. ಬಟ್ ಎಲ್ಲರಿಗೂ ನೀವು ಅಮೃತ ಬಳ್ಳಿ ಗೊತ್ತಿದೆ, ಆದರೆ ಇದನ್ನ ಬಳಸಬೇಕು ಅನ್ನೋದನ್ನ ಮತ್ತೊಮ್ಮೆ ತಿಳಿ ಹೇಳಿದೀರಾ ಅಲ್ಲ, ಅದು ಈ ಋತುವಿನಿಂದಲೇ ಶುರುವಾಗಲಿ ಅನ್ನೋದನ್ನ ಹೇಳಿದ್ದೀರಾ. ಸೊ ಖಂಡಿತ ನಮ್ಮ ಎಲ್ಲ ವೀಕ್ಷಕರು ಇದನ್ನ ತಮ್ಮ ಕಿವಿಗೆ ಹಾಕೊಂಡಿದ್ದಾರೆ, ತಲೆಗೆ ಹಾಕೊಂಡಿದ್ದಾರೆ, ಇದನ್ನ ಬಳಸ್ಕೋತಾರೆ ಅಂತ ಅನ್ಕೊಂಡಿದ್ದೀನಿ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ್ದಕ್ಕೆ ನಿಮಗೆ ಧನ್ಯವಾದ. ನಮಸ್ಕಾರ. ಸೊ ಚಳಿಗಾಲ ಬಂದಿದೆ, ಇಂಥ ಟೈಮಲ್ಲಿ ಎಲ್ಲರಿಗೂ ಬಜ್ಜಿ ಬೋಂಡಾ ತಿನ್ನಬೇಕು ಅಂತ ಆಸೆ ಆಗುತ್ತೆ ಗೊತ್ತು, ಆದರೆ ಅದನ್ನೆಲ್ಲ ಪಕ್ಕಕ್ಕಿಡಿ. ಈ ಟೈಮಲ್ಲಿ ಅನೇಕ ಕಾಯಿಲೆಗಳು ಬರ್ತಾ ಇರುತ್ತೆ, ಇದನ್ನೆಲ್ಲ ತಡೆಗಟ್ಟಬೇಕು ಅಂತ ಹೇಳಿದ್ರೆ ರಾಮಬಾಣವಾಗಿ ಕೆಲಸ ಮಾಡುವಂಥ ಈ ರೆಸಿಪಿಗಳನ್ನು ಅಭ್ಯಾಸ ಮಾಡ್ಕೊಳ್ಳಿ, ರೋಗಮುಕ್ತರಾಗಿ ಈ ಒಂದು ಚಳಿಗಾಲವನ್ನು ಎಂಜಾಯ್ ಮಾಡಿಕೊಂಡು ಸ್ಪೆಂಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಈ ರೆಸಿಪಿಗಳನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 7624979724. ಪತ್ರದ ಮುಖಾಂತರ ಕೂಡ ನೀವು ನಮಗೆ ಬರ್ತಿಳಿಸಬಹುದು. ಬಹಳಷ್ಟು ಆರೋಗ್ಯಕರ ಮಾಹಿತಿಗಾಗಿ ನೋಡ್ತಾ ಇರಿ ಆಯುಷ್ ಟಿವಿ. ಇದು ಆರೋಗ್ಯಕರ ಜೀವನ ಶೈಲಿಗಾಗಿ. ನಮಸ್ಕಾರ.